ಇಷ್ಟಕ್ಕೂ ಎಲ್ಲ ವಲಯಗಳಿಗೂ ಹಣವನ್ನು ಹಂಚಿಕೆ ಮಾಡಬೇಕು. ಆದರೆ ರಾಜ್ಯದ ಬೊಕ್ಕಸಕ್ಕೆ ಹೇಗೆ ಹಣ ಬರುತ್ತೆ, ಯಾವ್ಯಾವ ಮೂಲದಿಂದ ಎಷ್ಟೆಷ್ಟು ಸಂಪನ್ಮೂಲ ಕ್ರೋಢೀಕರಣ ಆಗುತ್ತೆ ಅನ್ನೋದನ್ನು ನಾವೀಗ ನಿಮಗೆ ತೋರಿಸ್ತೀವಿ. ಈ ಒಂದು ಲೆಕ್ಕಾಚಾರ ಹೇಗಿದೆ ಅಂತ, 1 ರೂಪಾಯಿನ ಲೆಕ್ಕಾಚಾರ. ಒಟ್ಟು ಏನು ಬೊಕ್ಕಸಕ್ಕೆ ಸೇರುವಂಥ ಹಣದಲ್ಲಿ 1 ರೂಪಾಯಿ ಲೆಕ್ಕ ಹಾಕಿದರೆ ನಾವು ಎಲ್ಲೆಲ್ಲಿಂದ ಎಷ್ಟೆಷ್ಟು ಬರುತ್ತೆ. ರಾಜ್ಯ ತೆರಿಗೆ ಆದಾಯದಿಂದ 4 ಪೈಸೆ ಬರುತ್ತೆ. ಅಂದರೆ 1 ರೂಪಾಯಲ್ಲಿ ಈ ಒಟ್ಟು ಮಿಡ್ಲು 1 ರೂಪಾಯಿ ಕಾಯಿನ್ ಏನು ಅಲ್ಲಿ ರೌಂಡ್ ಹೊಡಿತಾ ಇದೆ. ಆ 1 ರೂಪಾಯಿ ಲೆಕ್ಕ ಇಟ್ಕೊಂಡ್ರೆ, ಕೇಂದ್ರ ಬಿಂದುವಾಗಿ ಇಟ್ಕೊಂಡ್ರೆ 1 ರೂಪಾಯಿ ಆಗೋದಕ್ಕೆ ಎಷ್ಟೆಷ್ಟು ಪೈಸೆ ಎಲ್ಲೆಲ್ಲಿಂದ ಬರುತ್ತೆ. ರಾಜ್ಯ ತೆರಿಗೆ ಆದಾಯದಿಂದ 4 ಪೈಸೆ ಸಂಗ್ರಹ ಆಗುತ್ತೆ. ಇನ್ನು ಕೇಂದ್ರ ಸರ್ಕಾರದ ಅನುದಾನದಿಂದ 7 ಪೈಸೆ, ಇನ್ನು ಕೇಂದ್ರ ತೆರಿಗೆ ಪಾಲಿನಿಂದ 17 ಪೈಸೆ ಬರುತ್ತೆ, ಸಾಲದಿಂದ 21 ಪೈಸೆ, ಹೆಚ್ಚು ಕಮ್ಮಿ ಹತ್ರ 25% ಅದೇ ಆಗೋಯಿತು. ಸಾಲದಿಂದನೇ 21 ಪೈಸೆ ನಮಗೆ ರಾಜ್ಯದ ಬೊಕ್ಕಸಕ್ಕೆ ಸಂಪನ್ಮೂಲ ಬರುತ್ತೆ. ಇನ್ನು ಸಾರ್ವಜನಿಕ ಲೆಕ್ಕ ನಿವ್ವಳ 2 ಪೈಸೆ, ರಾಜ್ಯ ತೆರಿಗೆ ಆದಾಯದಿಂದ 49 ಪೈಸೆ. ನೋಡಿ, ಅತ್ಯಧಿಕ ಆದಾಯ ತಂದುಕೊಡೋದೇ ರಾಜ್ಯ ತೆರಿಗೆ ಆದಾಯ 49 ಪೈಸೆ, ಎಷ್ಟು ಅಂದರೆ 1 ರೂಪಾಯಲ್ಲಿ. ಎರಡನೇದಾಗಿ ಸಾಲದ ಹಣ ಏನಿದೆಯಲ್ಲ, ಅದು 21 ಪೈಸೆ ತಂದುಕೊಡುತ್ತೆ. ಅಲ್ಲಿಗೆ 49, 59, 69, 70 ಪೈಸೆ ಇಲ್ಲಿಂದ ಆಯಿತು. ಒಂದು ರಾಜ್ಯ ತೆರಿಗೆ ಆದಾಯ, ಇನ್ನೊಂದು ಸಾಲದಿಂದ 21 ಪೈಸೆ, ಎರಡು ಸೇರಿದ್ರೆ ಹೆಚ್ಚು ಕಮ್ಮಿ 70 ಪೈಸೆ ಅಲ್ಲೇ ಆಯಿತು. ಮತ್ತು ಉಳಿದಂತೆ ಎಲ್ಲವನ್ನು ಸೇರಿಸಿದ್ರೆ ಅಲ್ಲಿಗೆ 1 ರೂಪಾಯಿ ಆಗುತ್ತೆ. ಕರೆಕ್ಟಾಗಿ ಜಮೆ ರೂಪಾಯಲ್ಲಿ ಎಷ್ಟು ಭಾಗ ಯಾವುದರಿಂದ ಬರುತ್ತೆ, ರಾಜ್ಯ ಬೊಕ್ಕಸಕ್ಕೆ ಜಮೆ ಹೇಗಾಗುತ್ತೆ, ಯಾವ್ಯಾವ ಮೂಲದಿಂದ ಹಣ ಸಂಗ್ರಹ ಆಗುತ್ತೆ ಅಂತ 1 ರೂಪಾಯಿ ಲೆಕ್ಕ ಇಟ್ಕೊಂಡು ನಾವು ನೋಡಿದ್ರೆ ಭಾಳ ಕ್ಲಿಯರ್ ಕಟ್ ಆಗಿದೆ, ನಾವು ನೋಡ್ಬೋದು. ಇನ್ನು ಆಯವ್ಯಯ ವೆಚ್ಚ 2018-19 ಅಂದರೆ ವೆಚ್ಚ ಎಲ್ಲೆಲ್ಲಿಗೆ ಎಷ್ಟೋಗುತ್ತೆ, ಇದೇ 1 ರೂಪಾಯಿನೇ ಇಟ್ಕೊಂಡ್ರೆ. ಆರೋಗ್ಯಕ್ಕಾಗಿ 4 ಪೈಸೆ ತೆಗೆದಿಡ್ತೀವಿ, ಇತರ ಸಾಮಾಜಿಕ ಸೇವೆಗಳಿಗೆ 6 ಪೈಸೆ ಎತ್ತಿಡ್ತೀವಿ, ಸಮಾಜ ಕಲ್ಯಾಣಕ್ಕೆ 12 ಪೈಸೆ ಕೊಡ್ತೀವಿ, ಇನ್ನು ಸಾಲ ತೀರಿಕೆಗೆ 13 ಪೈಸೆ ಕೊಡ್ತೀವಿ. 21 ಪೈಸೆ ಸಾಲ ತಗೊಂಡು 13 ಪೈಸೆ ಸಾಲ ತೀರಿಸ್ತೀವಿ. ಇತರ ಆರ್ಥಿಕ ಸೇವೆಗಳಿಗೆ 14 ಪೈಸೆ ಅಷ್ಟು ತೆಗೆದಿಡ್ತೀವಿ. ಇನ್ನು ನೀರು ಪೂರೈಕೆ ಮತ್ತು ನೈರ್ಮಲ್ಯ, ಈ ಒಂದು ಕ್ಷೇತ್ರಕ್ಕೆ 3 ಪೈಸೆ ಮೀಸಲಿಡ್ತೀವಿ. ಇತರ ಸಾಮಾನ್ಯ ಸೇವೆಗಳೆಲ್ಲದಕ್ಕೂ ಸೇರಿದ್ರೆ 13 ಪೈಸೆ, ಅಂದರೆ ಅದರೊಳಗೆ ವೈದ್ಯಕೀಯ, ಶಿಕ್ಷಣ, ಬೇರೆ ಬೇರೆ ಸೇವೆಗಳಿದ್ದಾವಲ್ಲ ಸಾಮಾನ್ಯ ಸೇವೆ 17 ಪೈಸೆ, ಕೃಷಿ ನೀರಾವರಿ ಮತ್ತು ಗ್ರಾಮೀಣಾಭಿವೃದ್ಧಿ 19 ಪೈಸೆ ತಂದಿಡ್ತೀವಿ. ಇನ್ನು ಶಿಕ್ಷಣಕ್ಕೆ 12 ಪೈಸೆ, ಇದು ಪೈಸೆ ಲೆಕ್ಕಾಚಾರ. 1 ರೂಪಾಯಲ್ಲಿ ರಾಜ್ಯ ಸರ್ಕಾರ ಯಾವ್ಯಾವ ವಲಯಗಳಿಗೆ ಎಷ್ಟೆಷ್ಟು ಖರ್ಚು ಮಾಡುತ್ತೆ ಅನ್ನೋದನ್ನು ನೀವು ಭಾಳ ಸಿಂಪಲಾಗಿ ಲೆಕ್ಕ ಹಾಕ್ಬೋದು. ಆರೋಗ್ಯಕ್ಕೆ 4 ಪೈಸೆ ಖರ್ಚು ಮಾಡ್ತಾರೆ, ಇತರ ಸಾಮಾಜಿಕ ಸೇವೆಗಳಿಗೆ 6 ಪೈಸೆ, ಸಮಾಜ ಕಲ್ಯಾಣಕ್ಕೆ 12 ಪೈಸೆ, ಸಾಲ ತೀರಿಸೋದಕ್ಕೆ 13 ಪೈಸೆ, ಇತರ ಆರ್ಥಿಕ ಸೇವೆಗಳಿಗೆ 14 ಪೈಸೆ, ನೀರು ಪೂರೈಕೆ ಮತ್ತು ನೈರ್ಮಲ್ಯ ನಿರ್ವಹಣೆಗಾಗಿ 3 ಪೈಸೆ, ಇತರ ಸಾಮಾನ್ಯ ಸೇವೆಗಳಿಗೆ 17 ಪೈಸೆ, ಕೃಷಿ ನೀರಾವರಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ 19 ಪೈಸೆ, ಶಿಕ್ಷಣ ಕ್ಷೇತ್ರಕ್ಕೆ 12 ಪೈಸೆ ಖರ್ಚು ಮಾಡ್ತೀವಿ. ಇದೆಲ್ಲ ಸೇರಿದ್ರೆ 1 ರೂಪಾಯಿ ಆಗುತ್ತೆ. ಅಂದರೆ ಈ ಎರಡನ್ನು ತೋರಿಸಿದ್ವಿ ನಿಮಗೆ, ಜಮೆ ಹೇಗಾಗುತ್ತೆ, ಕ್ರೋಢೀಕರಣ ಹೇಗಾಗುತ್ತೆ ಸಂಪನ್ಮೂಲ, ಆಮೇಲೆ ವೆಚ್ಚ ಖರ್ಚು ಹೇಗಾಗುತ್ತೆ ಅಂತ. ಇನ್ನು ರಾಜ್ಯದ ಸ್ವಂತ ತೆರಿಗೆಗಳು, ಅಂದರೆ ಯಾವ್ಯಾವ ಸೆಕ್ಟರ್ ಮೇಲೆ ತೆರಿಗೆಗಳನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ವಿಧಿಸಲಾಗುತ್ತೆ, ಕೋಟಿಗಳಲ್ಲಿ ಇದು. ತೆರಿಗೆಗಳಿಂದ ರಾಜ್ಯಕ್ಕೆ ಬರುವಂಥ ಆದಾಯ, ಸೊ ಇದೆಲ್ಲವನ್ನು ಭಾಳ ಸಿಂಪಲ್ಲಾಗಿ ನೀವು ತಿಳ್ಕೊಬೋದು. ಸೊ ಇದು ಕೋಟಿ ಲೆಕ್ಕದಲ್ಲಿ. ಮೋಟಾರು ವಾಹನಗಳ ತೆರಿಗೆ ಇದರಿಂದ 6,656.42 ಕೋಟಿ ಮೋಟಾರು ವಾಹನಗಳ ತೆರಿಗೆಯಿಂದ. ಸ್ಟ್ಯಾಂಪುಗಳು ಮತ್ತು ನೋಂದಣಿ ಶುಲ್ಕ 10,400 ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ. ರಾಜ್ಯ ಅಬಕಾರಿ ತೆರಿಗೆ ಇದರಿಂದ ಸಂಗ್ರಹ ಆಗುವಂಥ ಹಣ 19,750 ಕೋಟಿ. ಇನ್ನು ಇತರೆ ಮೂಲಗಳು ಅದರಿಂದ 2,894.38 ಕೋಟಿ. ವಾಣಿಜ್ಯ ತೆರಿಗೆಗಳು 66,920 ಕೋಟಿ. ನೋಡಿ, ಇದೇ ಅತ್ಯಧಿಕ ತೆರಿಗೆ ಸಂಗ್ರಹ ಆಗೋದೇನೆ, ವಾಣಿಜ್ಯ ತೆರಿಗೆಗಳಿಂದ ಅತ್ಯಧಿಕ ಸಂಗ್ರಹ ಆಗೋದು.
ಇನ್ನು ಮೋಟಾರು ವಾಹನಗಳಿಂದ 6,656.42 ಕೋಟಿ, ಸ್ಟಾಂಪುಗಳು ಮತ್ತು ನೋಂದಣಿ ಶುಲ್ಕದಿಂದ 10,400 ಕೋಟಿ, ಇನ್ನು ಸ್ಟ್ಯಾಂಪುಗಳು ಮತ್ತು ನೋಂದಣಿ ಶುಲ್ಕ 10,400 ಕೋಟಿ. ಅಂತಂದರೆ 10% ಆಗುತ್ತೆ ಹೆಚ್ಚು ಕಮ್ಮಿ. ಇನ್ನು ರಾಜ್ಯ ಅಬಕಾರಿ ತೆರಿಗೆಯಿಂದ 19,750 ಕೋಟಿ, ಅಂದರೆ 18% ಆಗುತ್ತೆ. ಇನ್ನು ಇತರೆ 2,894.38 ಕೋಟಿ, ಅಂದರೆ 3% ಆಗುತ್ತೆ. ವಾಣಿಜ್ಯ ತೆರಿಗೆಗಳಿಂದ 66,920 ಕೋಟಿ, ಅಂದರೆ 63%, ಅಂದರೆ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗೋದೇನೆ ವಾಣಿಜ್ಯ ತೆರಿಗೆಯಿಂದ. ಅಂದರೆ ಅದರ ನೆಕ್ಸ್ಟು ಅತಿ ಹೆಚ್ಚು ಸಂಗ್ರಹ ಆಗುವಂಥ ವಿಭಾಗ ರಾಜ್ಯ ಅಬಕಾರಿ 19,750 ಕೋಟಿ, ಅಂದರೆ 18% ಅಲ್ಲಿಂದಲೇ ಸಂಗ್ರಹ ಆಗುತ್ತೆ. ಅಂದರೆ ಮೂರನೇ ಸ್ಥಾನ ಸ್ಟಾಂಪುಗಳು ಮತ್ತು ನೋಂದಣಿ ಶುಲ್ಕದಿಂದ 10,400 ಕೋಟಿ, ಅಂದರೆ 10% ಆಯಿತು ಹೆಚ್ಚು ಕಡಿಮೆ. ಮೋಟಾರು ವಾಹನಗಳಿಂದ 6,656.42 ಕೋಟಿ, ಅಂದರೆ 6% ಆಗುತ್ತೆ. ಇನ್ನು ಒಟ್ಟಾರೆ ಹಂಚಿಕೆ ಹೇಗಾಗುತ್ತೆ ಅನ್ನೋದನ್ನು ನಾವು ನೋಡೋಣ. ಕೋಟಿ ಲೆಕ್ಕದಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಕೋಟಿ, ಅತಿ ಹೆಚ್ಚು ವೆಚ್ಚ ಮಾಡುವಂಥ ಕ್ಷೇತ್ರ ಯಾವುದು, ಅತಿ ಹೆಚ್ಚು ಕೊಡುಗೆ ಕೊಡುವಂಥ ಕ್ಷೇತ್ರ ಯಾವುದು, ಇದನ್ನು ಕೂಡ ನೀವು ಭಾಳ ಸರಳವಾಗಿದ್ದನ್ನು ನೋಡ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ 5,725 ಕೋಟಿ ಕೊಡಲಾಗಿದೆ ಈ ಬಾರಿ. ಕಂದಾಯ ಇಲಾಖೆಗೆ 7,180 ಕೋಟಿ, ಇನ್ನು ಕೃಷಿ ಮತ್ತು ತೋಟಗಾರಿಕೆಗೆ 7,642 ಕೋಟಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕ್ಕೆ 9,317 ಕೋಟಿ, ವಸತಿಗೋಸ್ಕರ 3,942 ಕೋಟಿ ಮೀಸಲಿಡ್ತಾ ಇದ್ದೀವಿ, ಆಹಾರ ಮತ್ತು ನಾಗರಿಕ ಸರಬರಾಜಿಗೆ 3,866 ಕೋಟಿ, ಇತರೆ 82,196 ಕೋಟಿ. ಇನ್ನು ನೆಕ್ಸ್ಟ್ ಪ್ಲೇಟನ್ನು ನಾವು ನೋಡ್ತಾ ಇದ್ದೀವಿ. ಶಿಕ್ಷಣಕ್ಕೆ 26,581 ಕೋಟಿ, ಒಡಾಳಿತ ಮತ್ತು ಸಾರಿಗೆ 7,993 ಕೋಟಿ, ಲೋಕೋಪಯೋಗಿಗೆ ಇಲಾಖೆಗೆ 10,200 ಕೋಟಿ, ಸಮಾಜ ಕಲ್ಯಾಣ ಇಲಾಖೆಗೆ 11,788 ಕೋಟಿ, ಜಲಸಂಪನ್ಮೂಲಕ್ಕೆ 18,142 ಕೋಟಿ, ನಗರಾಭಿವೃದ್ಧಿಗೆ 17,727 ಕೋಟಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 14,449 ಕೋಟಿ, ಇಂಧನ ಇಲಾಖೆಗೆ 14,123 ಕೋಟಿ. ಅಂದರೆ ಒಟ್ಟಾರೆ ಹಂಚಿಕೆ ಯಾವ್ಯಾವ ಕ್ಷೇತ್ರಕ್ಕೆ ಎಷ್ಟು ಕೊಡಲಾಗ್ತಾ ಇದೆ ಅನ್ನುವ ಪ್ಲೇಟನ್ನು ನಾವೀಗ ನೋಡ್ತಾ ಇದ್ದೀವಿ. ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಂಡಿಸಿದಂಥ ಬಜೆಟ್ನ ಹೈಲೈಟ್ಸನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ದೋಸ್ತಿ ಬಜೆಟ್ ಹೇಗಿದೆ, ರಾಜ್ಯದ ಜನತೆಗೆ ಸಿಹಿ ಮತ್ತು ಕಹಿ ಎರಡನ್ನೂ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ರೈತರಿಗೆ ಸಿಹಿ, ಮಧ್ಯಮ ವರ್ಗಕ್ಕೆ ಕಹಿ, ನೋ ಡೌಟ್. ಹಾಸನ, ರಾಮನಗರ, ಮಂಡ್ಯ, ಹಳೆ ಮೈಸೂರು ಭಾಗಕ್ಕೆ ಬಂಪರ್. ಕರಾವಳಿ ಮಲೆನಾಡು ಜಿಲ್ಲೆಗಳಿಗಿಲ್ಲ ಆದ್ಯತೆ, ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ. ಇನ್ನು ಉತ್ತರ ಕರ್ನಾಟಕವನ್ನು ಕೂಡ ಸಂಪೂರ್ಣ ನಿಗ್ಲೆಕ್ಟ್ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ, ನೋ ಡೌಟ್. ಸೊ ದೋಸ್ತಿ ಬಜೆಟ್ ಹೇಗಿದೆ, ಅದರ ಹೈಲೈಟ್ಸ್ ಏನು? ಇನ್ನು ವಿದ್ಯುತ್ ಶಾಕ್ ಹೊಡೆಯುತ್ತೆ. ವಿದ್ಯುತ್ ಪ್ರತಿ ಯೂನಿಟ್ಗೆ 20 ಪೈಸೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ವಾಹನ ಬಳಸುವಂತೇನೇ ಇಲ್ಲ, ಯಾಕೆಂದರೆ 2% ಏರಿಕೆ ಆಗಿದೆ. ಅಂದರೆ 30% ಇದ್ದಂಥ ಸುಂಕ ಈಗ 32% ಆಗಿದೆ. ಇನ್ನು 4% ಮದ್ಯದ ಮೇಲಿನ ಸುಂಕ. ಸೊ ಮದ್ಯಪ್ರಿಯರ ಕಿಕ್ಕನ್ನು ಇಳಿಸೇ ಬಿಟ್ಟಿದ್ದಾರ ಕುಮಾರಸ್ವಾಮಿ. ಶಾಕ್ ಹೊಡಿತಾ ಇದೆ ವಿದ್ಯುತ್, ಯಾಕೆ ಪ್ರತಿ ಯೂನಿಟ್ಗೆ 20 ಪೈಸೆಯಷ್ಟು ಏರಿಸಲಾಗಿದೆ? ಕನಿಷ್ಠ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲಿದ್ದೇವೆ. ಮೈತ್ರಿ ಸರ್ಕಾರದ ಸುಲಲಿತ ಚಾಲನೆಗಾಗಿ
ನಾವು ರೂಪಿಸಿಕೊಂಡಿರುವ ಮೈತ್ರಿ ಧರ್ಮಕ್ಕೆ ಅನುಗುಣವಾಗಿ ಮುನ್ನಡೆದು ಕರ್ನಾಟಕದ